ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ಅದು ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಜೀನಿ ಪೌಡರ್ ಇನ್ನು ಕಲಬುರ್ಗಿ ಉತ್ತರ ಇಲ್ಲಿ ಕಲಬುರಗಿ ಉತ್ತರದಲ್ಲಿ ಖನಿಜ ಫಾತಿಮಾ ಅವರು ಚಂದು ಪಾಟೀಲ್ ವಿರುದ್ಧ ಐದು ಸಾವಿರದ ಒಂಬೈನೂರ ನಲವತ್ತು ಮತಗಳಲ್ಲಿ ಗೆಲುವನ್ನ ಸಾಧಿಸಿದ್ರು ಈ ಬಾರಿಯೂ ಬಿಜೆಪಿಯಿಂದ ಬಿಜಿ ಪಾಟೀಲ್ರ ಮಗ ಚಂದೂ ಪಾಟೀಲ್ ಕ್ಯಾಂಡಿಡೇಟ್ ಕಾಂಗ್ರೆಸ್ ಇಂದ ಖನಿಜ ಫಾತಿಮ ಮತ್ ಮಗನ್ ಕೂಡ ಟಿಕೆಟ್ ಕೊಡ್ಸಿ ಟ್ರೈ ಮಾಡ್ತಾ ಇದ್ದಾರೆ ಅಂಡ್ ನಾಸೀರ್ ಹುಸೇನ್ ಜೆಡಿಎಸ್ ಇಂದ ಕಂಟೆಸ್ಟ್ ಮಾಡ್ತಾರೆ ಇಲ್ಲಿ ಕಾಂಗ್ರೆಸ್ ಗೆದ್ದು ಐದು ಸಾವಿರದ ಒಂಬೈನೂರ ಇನ್ನು ಜೆಡಿಎಸ್ ನಾಸೀರ್ ಹುಸೇನ್ ಎಷ್ಟು ಓಟ್ ಪಡಿತಾರೆ ಅನ್ನೋದು ಕೂಡ ಮುಂದಿನ ಲೆಕ್ಕಾಚಾರ ನಿರ್ಧಾರ ಆಗುತ್ತೆ ಬಟ್ ಈ ಕ್ಷಣಕ್ಕೆ ಕರ್ನಾಟಕ ಟಿವಿ ನವೆಂಬರ್ ಸರ್ವೆನಲ್ಲಿ ಕಾಂಗ್ರೆಸ್ ಮುನ್ನಡೆ ಕಾಯ್ದುಕೊಂಡಿತ್ತು ನವೆಂಬರ್ನಲ್ಲೂ ಕೂಡ ಕಾಂಗ್ರೆಸ್ ಮುನ್ನಡೆ ಇದೆ ಬಟ್ ಚಂದೂ ಪಾಟೀಲ್ ಪ್ರಬಲ ಪೈಪೋಟಿ ಕೊಡ್ಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ನಾಸೀರ್ ಹುಸೇನ್ ಜೆಡಿಎಸ್ ಜೆಡಿಎಸ್ ಅಂದ್ರೆ ಕಾಂಗ್ರೆಸ್ ವೋಟ್ಸ್ ಅನ್ನ ಖನಿಜಾ ಫಾಜಿಮಾ ವೋಟ್ಸ್ ಅನ್ನ ನಾಸಿರ್ ಹುಸೇನ್ ಅಂದ್ರೆ ಅಲ್ಪಸಂಖ್ಯಾತ ವೋಟ್ ತುಂಬಾ ಇಲ್ಲಿ ನಿರ್ಣಾಯಕ ಆಗುತ್ತೆ ಸೊ ಆ ಒಂದು ವೋಟ್ಸ್ ಅನ್ನ ನಿಂದ ಜೆ ಡಿ ಎಸ್ ಅಭ್ಯರ್ಥಿ ಕಿತ್ಕೊಂಡ್ರೆ ಚಂದ್ ಪಾಟೀಲ್ ನೀವು ಹೇಳ್ದಂಗೆ ತುಂಬಾ ಪ್ರಬಲವಾದ ಪೈಪಟಿಯನ್ನು ಕೊಡ್ತಿದ್ದಾರೆ ಸೊ ಈ ಬಿಜೆಪಿಗೆ ಹೆಲ್ಪ್ ಆಗ್ಬೋದಾ ಇಲ್ಲಿ ಅಂತ ಯಾಕಂದ್ರೆ ಲಾಸ್ಟ್ ನಾವು ಮೂರು ಎಲೆಕ್ಷನ್ ನೋಡಿದಾಗ ಕಮ್ರುಲ್ ಇಸ್ಲಾಮ್ ಐದು ಎರಡು ಸಲ ಗೆದ್ರು ಅಲ್ಲಿ ಕಂಟಿನ್ಯೂಸ್ ಆಗಿ ಅವರ ವೈಫ್ ಬಂದರು ಗೆದ್ರು ಬಟ್ ಈ ಸಲ ಆ ಅವ್ರಿಗೆ ಟಿಕೆಟ್ ಫೈನಲ್ ಫೈದಲ್ ಏನೋ ಬಟ್ ನಾಸಿರ್ ಹುಸೇನ್ ಸ್ವಲ್ಪ ಆಕ್ಟಿವ್ ಆಗಿ ಏನಾದ್ರು ಮಾಡಿದ್ರೆ ಬಿಜೆಪಿ ಎಲ್ಪ್ ಇದು ಡೆಫಿನಿಟ್ಲಿ ಇಲ್ಲಿ ಬಿಜೆಪಿಗೆ ಏನ್ ಸನ್ನಿವೇಶ ಅಂತಂದ್ರೆ ಇಬ್ರು ಜಗಳ ಮೂರನೇ ಅವ್ರಿಗೆ ಲಾಭ ಅಂತ ಎಸ್ ಸೊ ನಾಸಿರ್ ಹುಸೇನ್ ಸೀರಿಯಸ್ ಆಗಿದ್ದಾರೆ ಚುನಾವಣೆ ಖನಿಜಾ ಫಾತಿಮಾನ್ ನನಗೆ ಬೇಡ ಮಗರಿಗೆ ಅಂತ ಲೆಕ್ಕ ಚಾಲಿದಾರೆ ಸೊ ಇವೆಲ್ಲವೂ ಕೂಡ ಆ ಒಂದು ಏನು ಅಂತಂದ್ರೆ ಅಂದ್ರೆ ಖನಿಜಾ ಫಾತಿಮಾಗೆ ಆದ್ಯೂ ಸುಗಮ ಅಂತ ಹೇಳೋಂಗೇನಿಲ್ಲ ಎಸ್ ನಾಸಿರ್ ಹುಸೇನ್ ಎಷ್ಟು ಮತಗಳ್ನ ಪಡೀತಾರೆ ಏನ್ ಕಥೆ ಅನ್ನೋದ್ರ ಮೇಲೆ ಮುಂದಿಂದು ನಿರ್ಧಾರ ಆಗತ್ತೆ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ